ಎಲ್ಲರಿಗೂ ನಮಸ್ಕಾರ ಅವಶ್ಯ ಸುದ್ದಿಗೆ ಸ್ವಾಗತ ಇವತ್ತು ನಮ್ಮೊಟ್ಟಿಗೆ ಸ್ಮೈಲಿ ಶ್ರುತಿ ಅನ್ನುವರಿದ್ದಾರೆ ಈ ಸ್ಮೈಲಿ ಶ್ರುತಿ ಯಾರು ಅವರ ಸಿನಿ ಜರ್ನಿ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದೀವಿ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ ನಮಸ್ಕಾರ ನನ್ನ ಹೆಸರು ಶ್ರುತಿ ಅಂತ ಸ್ಮೈಲಿ ಶ್ರುತಿ ಅಂತ ನಾನು ಇಟ್ಕೊಂಡಿರೋದು ಯಾರು ಇಟ್ಟಿಲ್ಲ ಯಾಕೆಂದ್ರೆ ನನ್ನ ಫೇಸಲ್ಲಿ ಯಾವಾಗಲೂ ಸ್ಮೈಲ್ ಇರುತ್ತೆ ಅದಕ್ಕೋಸ್ಕರ ಸೋ ನನಗೆ ಅದು ಇಷ್ಟ ಆಯ್ತು ಸ್ಮೈಲಿ ಶ್ರುತಿ ಅಂತ ನಾನು ಹೇಳ್ತಾ ಇದೀನಿ ಆಕ್ಚುಲಿ ನಾನು ನನ್ನ ಆಕ್ಟಿಂಗ್ ಕೆರಿಯರ್ ನ ಸ್ಟಾರ್ಟ್ ಮಾಡಿ 9-10 ವರ್ಷ ಆಯ್ತು ಫಸ್ಟ್ ನಾನು ಮದರಂಗಿ ಅನ್ನೋ ಸೀರಿಯಲ್ ನಿಂದ ನಾನು ಕಿರಿತೆರೆನ ಪಾದಾರ್ಪಣೆ ಮಾಡಿದ್ದು ಆಮೇಲೆ ಅದರಿಂದ ಲಕ್ಷ್ಮೀ ಬಾರಮ್ಮ ಅಳಗುಳಿ ಮನೆ ಈ ತರ ಒಂದೊಂದೇ ಶುರು ಆಗ್ತಾ ಹೋಯ್ತು ಜರ್ನಿ ನಂದು ಹೀಗೆ ಒಂದೊಂದೇ ಅವಕಾಶಗಳು ಸಿಗ್ತಾ ಇದೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಆಕ್ಟ್ ಮಾಡಿರೋ ಸಿನಿಮಾಗಳು ಯಾವ ರಿಲೀಸ್ ಆಗಿದೆ ಅಂತ ಅಂದ್ರೆ ಅಂಜನಿ ಪುತ್ರ ಆಗಿದೆ ಸ್ಟೈಲ್ ಕಿಂಗ್ ಆಗಿದೆ ಅಫ್ತಾ ಮೂವಿ ಆಗಿದೆ ಆಮೇಲೆ ರಾಜೀವ ಅಂತ ಮೂವಿ ಇಷ್ಟು ರಿಲೀಸ್ ಆಗಿದೆ ನೀವು ಸಿನಿಮಾ ರಂಗಕ್ಕೆ ಬಂದು 10 ಇಯರ್ಸ್ ಆಯ್ತು ಅಂತ ಹೇಳಿದ್ರಿ ಹೌದು ಸೋ ನಿಮ್ಮ ಮೊದಲನೇ ಸಿನಿಮಾದ ಬಗ್ಗೆ ಆ ಒಂದು ಎಕ್ಸ್‌ಪೀರಿಯನ್ಸ್ ಫಸ್ಟ್ ಸಿನಿಮಾದಲ್ಲೇ ಮೋಹನ್ ಜುನೇಜ ಸರ್ ಅವರ ಆ ಕಾಂಬಿನೇಷನ್ ಆಕ್ಟಿಂಗ್ ಇದ್ದಿದ್ದು ನನಗೆ ತುಂಬಾ ಮುಜುಗರ ಆಗ್ತಾ ಇತ್ತು ಯಾಕೆಂದ್ರೆ ಅವರು ಸೀನಿಯರ್ ಆರ್ಟಿಸ್ಟ್ ಅವರ ಎದುರುಗಡೆ ತುಂಬಾ ನರ್ವಸ್ ಇತ್ತು ನನಗೆ ಹೆಂಗ್ ಮಾಡ್ಲಿ ಹೆಂಗೆ ಔಟ್ ಆಫ್ ಕ್ಯಾಮೆರಾ ಬಂದು ಚೆನ್ನಾಗಿ ಮಾತಾಡ್ತಾ ಇದ್ದೆ ಆರಾಮ್ಸೆ ಇದ್ದೆ ಬಟ್ ಕ್ಯಾಮೆರಾ ಎದುರುಗಡೆ ಬಂತು ಅಂದ್ರೆ ಫುಲ್ ನರ್ವಸ್ ನನಗೆ ಆಮೇಲೆ ಅವ್ರು ಹೇಗ್ ಗೊತ್ತಾ ಅವ್ರು ಮೊದಲೇ ಏನು ಕಾಮಿಡಿ ಏನು ಸೊ ಅವ್ರು ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೆ ಸ್ವಲ್ಪ ಜಾಸ್ತಿ ನಗೋದು ಕಾಮಿಡಿ ಮಾಡುವಾಗ ಸ್ವಲ್ಪ ನನಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ಒಂದು ರಂಗಭೂಮಿಯಿಂದಲೂ ಬಂದಿದ್ದಲ್ಲ ಡೈರೆಕ್ಟ್ ನಾನು ಕ್ಯಾಮ್ರಾ ಫೇಸ್ ಮಾಡಿರೋಳಲ್ವಾ ಹಂಗಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಏನು ಅಂತ ಬಟ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡೋರು ನನಗೇನು ಸ್ವಲ್ಪ ನನಗೆ ಕಸಿವಿಸಿ ಆಗೋದು ಯಾಕಂದ್ರೆ ಫಸ್ಟ್ ಅಲ್ವಾ ದೊಡ್ಡ ಕ್ಯಾಮ್ರಾ ನೋಡಿದ್ದೆ ನಾನು ಫಸ್ಟ್ ಸಿನಿಮಾದಲ್ಲಲ್ವಾ ಸ್ವಲ್ಪ ಭಯ ಆಗ್ತಿತ್ತು ಹಂಗೆ ಹೋಗ್ತಾ ಹೋಗ್ತಾ ಓಕೆ ನನಗೆ ತಿಳುವಳಿಕೆ ಜಾಸ್ತಿ ಆಯ್ತು ಅಂದ್ರೆ ಫ್ರೇಮ್ ಸೆನ್ಸ್ ಆಗಬಹುದು ಎಕ್ಸ್‌ಪೀರಿಯನ್ಸ್ ಆಗ್ತಾ ಆಗ್ತಾ ಬರುತ್ತಲ್ಲ ಹಾಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಅವಕಾಶಗಳು ಸಿಗ್ತಾ ಇತ್ತು ಅಂದ್ರೆ ತುಂಬಾ ಹೇಳ್ಕೊಳ್ಳೋ ಅಂತದ್ದು ಇಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಒಂದಾದ್ಮೇಲೆ ಒಂದು ಅಂದ್ರೆ ಏನ್ ಹೇಳ್ತಾರೆ ಪಾಲಕ್ ಬಂದಿದ್ ಪಂಚಾಮೃತ ಅನ್ನೋ ತರ ನಮ್ಗೆ ಯಾವ್ದು ಬರ್ತಿತ್ತು ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ನನ್ಗೆ ಇದೇ ಬೇಕು ಅದೇ ಬೇಕು ಅಂತ ನಾನೇನು ಕುತ್ಕೊಳ್ಳಿಲ್ಲ ಮನೇಲಿ ಒಂದಿನದ ಕ್ಯಾರೆಕ್ಟರ್ ಆದ್ರೂ ಸರಿ ಅಂದ್ಬಿಟ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಹಂಗೆ ನಡೀತಾ ಇದೆ ಒಂದ್ ಸೀರಿಯಲ್ ಆಯ್ತು ಒಂದ್ ಓಕೆ ಒಂದ್ ಟೂ ಡೇಸ್ ಇತ್ತು ಮತ್ತೆ ಕಂಟಿನ್ಯೂಟಿ ಯಾವ್ದೋ ಇತ್ತು ಅದು ಆಯ್ತು ಸೊ ಇದಿಷ್ಟು ನೀವು ಮ್ಯಾನೇಜ್ ಈಸಿ ಆಗ್ತಿತ್ತು ಅಥವಾ ಸ್ವಲ್ಪ ಕಷ್ಟ ಆಗ್ತಿತ್ತು ನಿಮಗೆ ಅಂದ್ರೆ ಶೂಟಿಂಗ್ ಇರುವಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಕೆಲಸ ನನಗೆ ಮುಂಚೆಯಿಂದಲೂ ಕೆಲಸ ಮಾಡೋ ಅಭ್ಯಾಸ ಅಲ್ಲ ಕೆಲಸ ಮಾಡ್ಬೇಕು ನಾನು ಅಷ್ಟೇ ಬಟ್ ಶೂಟಿಂಗ್ ಇಲ್ಲೇ ಇರುವಾಗ ನಿಜವಾಗ್ಲೂ ತುಂಬಾ ಬೇಜಾರಾಗೋದು ಯಾಕೆಂದ್ರೆ ಸುಮ್ನೆ ಮನೇಲಿ ಕೂತ್ಕೊಂಡಿದೀವಲ್ಲ ಕೆಲಸ ಮಾಡ್ಬೇಕು ದುಡ್ಡು ಬರುತ್ತೋ ಬಿಡುತ್ತೋ ನಾಳೆ ಅದು ಸೆಕೆಂಡ್ರಿ ಆಯ್ತಾ ಕೆಲಸ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ ಕೆಲಸನೇ ಇಲ್ಲಲ್ಲ ಸೊ ಸಖತ್ ಬೇಜಾರಾಗೋದು ನನಗೆ ಬಟ್ ನಾನು ಸುಮ್ಮನೆ ಕುತ್ಕೋತಾ ಇರಲಿಲ್ಲ ಕಾಲ್ ಮಾಡ್ತಾ ಇದ್ದೆ ಮ್ಯಾನೇಜರ್ಗಳಿಗೆ ಮತ್ತೆ ನಂಗೆ ಗೊತ್ತಿರೋ ಡೈರೆಕ್ಟರ್ಸ್ಗೆ ಅಸೋಸಿಯೇಟ್ ಅವ್ರಿಗೆಲ್ಲ ಸ್ವಲ್ಪ ನ್ಯೂ ಸ್ಟಿಲ್ಸ್ ಎಲ್ಲ ತೆಗ್ದಾಗ ಅವ್ರಿಗೆ ಕಳಿಸ್ಬಿಟ್ಟು ಈ ಥರ ನ್ಯೂ ಸ್ಟಿಲ್ಸ್ ಅಂದ್ಬಿಟ್ಟು ಫೋಟೋಸ್ ಕಳಿಸೋದಾಗಲಿ ಮತ್ತೆ ಕಾಲ್ ಮಾಡಿ ಸರ್ ನೆನಪಿದೀವ ಸರ್ ನಾನು ಈ ಥರ ಆ್ಯಕ್ಟಿಂಗ್ ಮಾಡಿದ್ನಲ್ಲ ನಿಮ್ಮ ಜೊತೆ ಹಿಂಗೆ ಹಿಂಗೆ ಅಂತ ಹೇಳ್ಕೊತಾ ಇದ್ದು ಆವಾಗ ರೆಫರೆನ್ಸ್ ಕೊಡೋರು ಅಪಾರ್ಟ್ ಫ್ರಮ್ ದ ಲೈಕ್ ಸೀರಿಯಲ್ಸ್ ಮತ್ತೆ ಮೂವೀಸ್ ಬಿಟ್ರೆ ನೀವು ಲೈಕ್ ಯಾವ ತರ ಬೇರೆ ಏನ ಆಡ್ಸ್ ಅದೇನಾದ್ರೂ ಮಾಡಿದ್ರಾ ಆಡ್ಸ್ ಮಾಡಿದ್ದೆ ಒಂದೇ ಒಂದು ಆಡ್ ಶೂಟ್ ಮಾಡಿದ್ದೆ ನಂದು ಅಂದ್ರೆ ಹೆಲ್ಮೆಟ್ ಆಡ್ ಶೂಟ್ ಒಂದು ಬಂದಿತ್ತು ನಮ್ಮ ಸೀರಿಯಲ್ ಸರ್ ಒಬ್ರು ಲೋಕೇಶ್ ಸರ್ ಅಂತಿದ್ದಾರೆ ಮ್ಯಾನೇಜರ್ ಅವ್ರು ರೆಫರ್ ಮಾಡಿದ್ರು ಅದೊಂದು ಆಡ್ ಶೂಟ್ ಮಾಡಿದ್ದೆ ಅಷ್ಟೇ ಅಟ್ ಪ್ರೆಸೆಂಟ್ ಯಾವ ಸಿನಿಮಾದಲ್ಲಿ ಬಿಜಿ ಆಗಿದ್ದೀರಾ ಸಿನಿಮಾ ಅಂದ್ರೆ ಕೋವಿಡ್ ಇಂದ ಯಾವುದು ಬರಲಿಲ್ಲ ಅವಕಾಶಗಳು ಸೊ ಅದಾದ್ಮೇಲೆ ಒಂದೊಂದೇ ಬರ್ತಾ ಇದೆ ಇವಾಗ ಕಲಿ ಕುಡುಕರು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದ್ರಲ್ಲೊಂದು ಚೆನ್ನಾಗಿದೆ ಗೀತಾ ಅನ್ನೋ ಕ್ಯಾರೆಕ್ಟರ್ ಅದನ್ನು ಸೊ ಅದೊಂದು ಚೆನ್ನಾಗಿದೆ ಯಾಕಂದ್ರೆ ನನ್ಗದು ಫಸ್ಟ್ ಒಂದು ಅರಗಿಣಿ ಅಂತ ಸೀರಿಯಲ್ ಮಾಡಿದ್ದೆ ಅದರಲ್ಲೂ ಗೀತಾ ಅನ್ನೋ ಕ್ಯಾರೆಕ್ಟರ್ ಸರ್ವೆಂಟ್ ಕ್ಯಾರೆಕ್ಟರ್ ಇದು ಗೀತಾ ಅಂತ ಸರ್ವೆಂಟ್ ಕ್ಯಾರೆಕ್ಟರೇ ಬಟ್ ಅದಕ್ಕೆ ಒಂದು ವ್ಯಾಲ್ಯೂ ಇದೆ ಆ ಮನೆಯಲ್ಲಿ ನನ್ನನ್ನು ಅಕ್ಕನ ತರನೇ ಟ್ರೀಟ್ ಮಾಡ್ತಾರೆ ಒಬ್ಬ ಪ್ರಶಾಂತ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟರ್ಗೆ ನಾನು ಅಕ್ಕನ ತರನೇ ನನ್ನ ಮನೆ ಕೆಲಸದವಳ ತರ ಯಾರೂ ನೋಡೋದಿಲ್ಲ ಆ ತರ ಕ್ಯಾರಿ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಬಟ್ ತುಂಬಾ ಚೆನ್ನಾಗಿದೆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು ಸೊ ಅದಕ್ಕೆ ಒಪ್ಕೊಂಡೆ ಸೊ ಒಂದೊಂದೇ ಸ್ಟಾರ್ಟ್ ಆಗ್ತಾ ಇದೆ ಇನ್ನ ಸಿನಿಮಾಗಳು ಡೇಟ್ಸ್ ಕೊಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಅವಕಾಶಗಳು ಸಿಗ್ತಾ ಇದೆ
ಸಿನಿಮಾ ಬಿಟ್ಟು ಬೇರೆ ಏನಾದರೂ ವರ್ಕ್ ಮಾಡ್ತಿದ್ರಾ? ಹಾ, ಆಕ್ಚುಲಿ ಸಿನಿಮಾದಲ್ಲಿ ಸುಮ್ಮನೆ ಕೂತ್ಕೋಬೇಕು ಅಂದ್ಬಿಟ್ಟು ನಾನು ಇದು ಎಲ್ ಐ ಸಿ ಇನ್ಶೂರೆನ್ಸ್ ಮಾಡಿಸ್ತಾರಲ್ಲ, ಎಲ್ ಐ ಸಿ ಏಜೆಂಟ್ ಆಗಿ ವರ್ಕ್ ಮಾಡೋಣ ಅಂತ ಅದು ಎಕ್ಸಾಮ್ ಎಲ್ಲ ಕಟ್ಟಿ ಪಾಸ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ, ಅದನ್ನು ಪಾರ್ಟ್ ಟೈಮ್ ಆಗಿ ತೊಗೊಂಡಿದ್ದೀನಿ. ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಳಕ್ಕೆ ಇಷ್ಟಪಡ್ತೀವಿ. ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಅತ್ತೆ ಮಾವ, ನನ್ನ ಮಗಳು, ನನ್ನ ಹಸ್ಬೆಂಡ್ ಇರೋದು. ಹಸ್ಬೆಂಡ್ ಆ್ಯಕ್ಚುಲಿ ನಂದು ಮ್ಯಾರೇಜ್ ಆದಾಗ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ರು, ಇವಾಗ ಅದಿರಲಿಲ್ಲ. ಈ ಕೊರೋನಾ ಬಂದಾದ್ಮೇಲೆ ಸ್ವಲ್ಪ ಕಾಲೇಜಸ್ ಇಲ್ಲಲ್ಲ, ನಿಮಗೆ ಗೊತ್ತು ಕೋವಿಡ್ 19 ಇಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತ. ಸೊ ಹಾಗಾಗಿ ಇವ್ರೇನ್ ಮಾಡ್ತೀರಾ, ನಮ್ಮ ಮಾವ ರಿಯಲ್ ಎಸ್ಟೇಟ್ ಮಾಡ್ತಾ ಇದಾರೆ ಮುಂಚೆಯಿಂದಲೂ. ಸೊ ಅವ್ರ ಜೊತೆನೆ ಸೇರ್ಕೊಂಡು ಇಬ್ರು ಇವಾಗ ಜೊತೆಗೆ ವರ್ಕ್ ಮಾಡ್ತಾ ಇದಾರೆ. ಮನೆ ಮಗಳು ತರ ನಮ್ಮ ಅತ್ತೆ ಮಾವ ನೋಡ್ಕೋತಾರೆ, ಖುಷಿ ಆಗುತ್ತೆ ನನಗೆ. ನನಗೆ ತಂದೆ ಸಮಾನದಲ್ಲಿ ಇರ್ತಾರೆ ಯಾವಾಗ್ಲೂ ನಮ್ಮ ಮಾವ. ನಮ್ಮ ಅತ್ತೆನೂ ಅಷ್ಟೇ, ಅಂದ್ರೆ ಏನೇ ಇದ್ರು ನಾವು ಒಂದು ಕೂತ್ಕೊಂಡು ಮಾತಾಡ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಇದ್ ಮಾಡ್ತೀನಿ. ಬಟ್ ನಾನ್ ಸಿಟ್ ಮಾಡ್ಕೊಂಡ್ರು ನಮ್ಮ ಅತ್ತೆ ಸಿಟ್ ಮಾಡ್ಕೊಳಲ್ಲ. ಅವ್ ಹೋಗ್ಲಿ ಬಿಡು, ಅವಳಿಗೇನೋ ಸ್ವಲ್ಪ ಟೆನ್ಷನ್ ಇರುತ್ತೆ, ಕೆಲವು ಹೊರಗಡೆ ಏನೋ ಬಿಸಿ ಇರ್ತಾಳೆ ಪಾಪ, ಹಂಗಾಗೇನೋ ಟೆನ್ಷನ್ ಅಲ್ಲಿ ಇದ್ದಾಳೆ ಬಿಡು ಅಂದ್ಬಿಟ್ಟು ಅವ್ರಿಗೂ ಅರ್ಥ ಆಗುತ್ತೆ. ಆಮೇಲೆ ಅವ್ರು ಕೂಲ್ ಆದ್ಮೇಲೆ ನಾರ್ಮಲ್ ಆಗಿ ಹೋಗಿ ಮಾತಾಡ್ತೀವಿ. ಸೊ ಸರಿ ಹೋಗುತ್ತೆ, ಬ್ಯಾಲೆನ್ಸ್ಡ್. ಆಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ನಮ್ಮ ಮಮ್ಮಿನೇ ತುಂಬ ಸಪೋರ್ಟಿವ್, ಬಟ್ ಅಂಥದ್ರಲ್ಲಿ ನನಗೆ ನಮ್ಮ ಅತ್ತೆ ನಮ್ಮ ಮಮ್ಮಿಗಿಂತ ಬೆಟರ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ನಮ್ಮ ಮಮ್ಮಿ ಸ್ವಲ್ಪ ಇದು ಮಾಡಿದ್ರು ನಮ್ಮ ಅತ್ತೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ನಮ್ಮ ಮಮ್ಮಿಗೆ. ಅಯ್ಯೋ, ನಮ್ಮ ಅತ್ತೆಗೆ ಹೇಳಿ ಅರ್ಥ ಮಾಡಿಸೋದು ಈಸಿ ಆಗುತ್ತೆ ನನಗೆ. ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಫನ್ ಇನ್ಸಿಡೆಂಟ್ ಅಂತ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಸೊ ಅದು ಯಾವ್ದಾದ್ರು ಒಂದು ಫನ್ ಇನ್ಸಿಡೆಂಟ್ ನಮ್ಮೊಟ್ಟಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಇದು ಆ್ಯಕ್ಚುಲಿ ಫನ್ನು ಆಗ್ಬೋದು, ಮತ್ತು ಅಲ್ಲಿಂದ ನಂದು ನೆಕ್ಸ್ಟ್ ಕೆರಿಯರು ಚೆನ್ನಾಗಿ ಸ್ಟಾರ್ಟ್ ಆಗೋದು ಇರ್ಬೋದು. ಏನಂತ ಅಂದರೆ ಲಕ್ಷ್ಮೀ ಬಾರಮ್ಮ ಅಂತ ಸೀರಿಯಲ್, ಅದು ನನಗೆ ಎರಡನೇ ಸೀರಿಯಲ್, ಸೆಕೆಂಡ್ ಸೀರಿಯಲ್ ಅದು. ಮಾಡ್ತಿರುವಾಗ ಅವಾಗ ಸತೀಶ್ ಕೃಷ್ಣನ್ ಸರ್ ಅಂತ, ಸತೀಶ್ ಕೃಷ್ಣ ಸರ್ ಡೈರೆಕ್ಷನ್ ಮಾಡ್ತಾ ಇದ್ರು. ಅವರು ನನಗೊಂದು ಚಿಕ್ಕ ಡೈಲಾಗ್ ಇದ್ದಿದ್ದು, ಆಯ್ತಾ, ಚಿಕ್ಕ ಡೈಲಾಗ್ ಹೇಳೋದಕ್ಕೆ ನನಗೆ ಕೊಟ್ಟರು. ಅವಾಗ ನಾನು ಹೇಳಿ ಮುಗಿಸಿದ್ಮೇಲೆ, ಆ ಡೈಲಾಗ್ ಹೇಳಿ ಮುಗಿಸಿದ್ಮೇಲೆ ನಮ್ಮ ಸತೀಶ್ ಕೃಷ್ಣ ಸರು ಇಲ್ಲಿಗೆ ವಾರ್ತಾ ಪ್ರಸಾರವು ಮುಗಿಯಿತು ಅಂತ ಹೇಳಿದ್ರು. ಅಂದರೆ ನಂಗೆ ಅಷ್ಟು ಗೊತ್ತಿಲ್ಲ, ಆ ಡೈಲಾಗ್ಸ್ನ ಹೇಗೆ ಹೇಳಬೇಕು ಅಂತಲೇ ಗೊತ್ತಿಲ್ಲ, ಅಷ್ಟು ಆ್ಯಕ್ಟಿಂಗ್ ಬಗ್ಗೆ ಸೆನ್ಸ್ ಇರಲಿಲ್ಲ. ಆ ಥರ ಹೇಳಿದ್ಮೇಲೆ ನನಗೆ ಓ ಅರ್ಥ ಆಯಿತು, ಓ ಈ ಡೈಲಾಗ್ನ ಇದೇ ಥರ ಈ ಥರ ಅನುಭವಿಸಿ ಈ ಥರ ಭಾವನೆಗಳನ್ನ ತುಂಬಿ ಹೇಳಬೇಕು ಅಂತ ನನಗೆ ಗೊತ್ತಾಗಿದ್ದೆ ಅವಾಗ. ಬಟ್ ಅದೊಂದು ತುಂಬ ಚೆನ್ನಾಗಿತ್ತು. ನಾನು ನೀಟಾಗಿ ಆ ಡೈಲಾಗ್ ಹೇಳಿ ಮುಗಿಸಿದ ತಕ್ಷಣ ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಗಿಯಿತು. ಒಂದು ಸ್ಟೈಲ್ ಕಿಂಗ್ ಅಂತ ಒಂದು ಮೂವಿ ಮಾಡಿದ್ನಲ್ಲ, ಅದರಲ್ಲಿ ಒಂದು ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ. ಅದು ಡೈಲಾಗ್ಸ್ನ ಬಂದು ನಾನು ಡಬ್ಬಿಂಗಲ್ಲೂ ಅದನ್ನ ನೆನ್ಪಿಟ್ಕೊಂಡು ಹೇಳಿದ್ದೆ. ಸೊ ಪಿ ಸಿ ಶೇಖರ್ ಡೈರೆಕ್ಟರ್ ಸರ್ ಬಂದು ಗುಡ್ ಮಾ ಅಂತ ಹೇಳಿದ್ರು. ಅದೊಂದು ಖುಷಿಯ ವಿಚಾರ ನನಗೆ, ಅದು ನನಗೆ ಖುಷಿ ತಂದ್ಕೊಟ್ಟಿತ್ತು. ಯಾಕೆಂದ್ರೆ ಅಷ್ಟು ದೊಡ್ಡ ಡೈರೆಕ್ಟರ್ ಬಂದು ನಮಗೆ ಅಯ್ಯೋ ಇಷ್ಟು ನೆನ್ಪಿಟ್ಕೊಂಡಿದ್ದೀರಲ್ಲಮ್ಮ ಗುಡ್ ಅಂತ ಹೇಳಿದ್ರಲ್ಲ, ಅಷ್ಟು ಖುಷಿ ಆಗುತ್ತಲ್ವ ನಮಗಾಗ. ಕೊನೆಯದಾಗಿ ನೀವು ನಮ್ಮ ಒಂದು ಚಾನೆಲ್ ಮುಖಾಂತರ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಾವು ಯಾವತ್ತೂ ಯಾರಿಗೇ ಆಗಲಿ ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೆಟ್ಟದಂತೂ ನಿಜವಾಗ್ಲೂ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ ಸುಮ್ಮನೆ ಹೆಣ್ಮಕ್ಳ ಬಗ್ಗೆ ಗಾಸಿಪ್ ಮಾತಾಡಬಾರ್ದು, ಆಯಿತಾ? ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಅನುಭವ ಅಂತಲೂ ಹೇಳ್ಬೋದು, ಮತ್ತು ನನ್ನ ಸುತ್ತಮುತ್ತ ಒಂದು ಇದಾಗೂ ಹೇಳ್ಬೋದು. ಸೊ ಏನು ಅಂದರೆ, ಯಾರಿಗೂ ಕೆಟ್ಟದ್ದು ಮಾಡಬಾರ್ದು, ಪ್ಲಸ್ ಗಾಸಿಪ್ ಸುಮ್ಮನೆ ಗಾಸಿಪ್ ಮಾತಾಡಬಾರ್ದು. ಹೆಣ್ಮಕ್ಳ ವಿಷಯದಲ್ಲಿ ತಪ್ಪಾಗಿ ಮಾತಾಡಬಾರ್ದು ಎಲ್ಲೂ. ಯಾಕೆಂದರೆ ಹೆಣ್ಣು ಅಂದರೆ ಅದಕ್ಕೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಆ ಸ್ಥಾನಮಾನನ ನಾವು ಉಳಿಸ್ಕೊಂಡು ಹೋಗ್ಬೇಕು, ಮತ್ತು ಬೇರೆಯವ್ರ ಕಡೆಯಿಂದಲೋ ಅದೇ ಥರ ಗೌರವವನ್ನು ಸಿಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಈ ಅವಶ್ಯ ಸುದ್ದಿಯವರು ಪಾಪ ನನ್ನಂಥ ಕಲಾವಿದರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಿರೋರೆಲ್ಲ ಪಾಪ ಗುರುತಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ಅಂತ ಹೇಳ್ತೀನಿ. ಸೊ ನಮ್ಮ ಅವಶ್ಯ ಸುದ್ದಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ನಮ್ಮ ಅವಶ್ಯ ಸುದ್ದಿ ಚಾನೆಲ್ ಅವ್ರಿಗೆ ಧನ್ಯವಾದಗಳು. ಇದಾಗಿತ್ತು ನಮ್ಮ ಕಡೆಯಿಂದ ಇಂಟರ್ವ್ಯೂ ವಿತ್ ಸ್ಮೈಲಿ ಶ್ರುತಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.